ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಂಚನ ಗುಣಗ, ಸ್ಟೂಡೆಂಟ್ ಆಫ್ ಕೆಎಲ್ಎಸ್ ಎಜುಕೇಷನ್ ಅಂಕೋಲ. ಇವತ್ತು ನಾವು 9ನೇ ವರ್ಗದ ವಿಜ್ಞಾನ ವಿಷಯದ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮತ್ತು ಶಕ್ತಿ ಘಟಕದ ಕುರಿತು ಅಭ್ಯಾಸ ಮಾಡೋಣ. ಕೆಲಸ ಮತ್ತು ಶಕ್ತಿ ಯಾವ್ಯಾವ ಉಪಘಟಕಗಳನ್ನು ಹೊಂದಿದೆ? ಫಸ್ಟ್ ಒನ್ ಕೆಲಸ, ನಂಬರ್ ಟೂ ಶಕ್ತಿ, ನಂಬರ್ ತ್ರೀ ಚಲನಶಕ್ತಿ, ನಂಬರ್ ಫೋರ್ ಪ್ರಚಲನ ಶಕ್ತಿ, ನಂಬರ್ ಫೈವ್ ಶಕ್ತಿ ಸಂರಕ್ಷಣ ಅಥವಾ ಶಕ್ತಿ ಸ್ಥಿರತಾ ನಿಯಮ. ಮೊದಲನೆಯದಾಗಿ ಕೆಲಸದ ಪರಿಕಲ್ಪನೆ. ನೀವೆಲ್ಲರೂ ಮನೆಯಲ್ಲಿ ಕೆಲಸ ಮಾಡ್ತೀರಾ, ಹೌದಲ್ವಾ? ಪ್ರತಿಯೊಬ್ಬರೂ ಮನೆಯಲ್ಲಿ ಕೆಲಸ ಮಾಡೇ ಮಾಡ್ತಾರೆ. ನಾವು ಗೊತ್ತಿಲ್ಲದೇನೆ ಎಷ್ಟೋ ಕೆಲಸಗಳನ್ನು ಮಾಡ್ತೀವಿ ಅಲ್ವಾ? ಹಾಗಾದರೆ ಕೆಲಸ ಎಂದರೇನು? ಒಂದು ವಸ್ತುವಿನ ಮೇಲೆ ಬಾಹ್ಯವಾಗಿ ಬಲ ಪ್ರಯೋಗಿಸಿದಾಗ ವಸ್ತುವಿನ ಮೇಲೆ ಉಂಟಾಗುವ ಬದಲಾವಣೆಯನ್ನು ಕೆಲಸ ಎನ್ನುವರು. ಕೆಲಸ ಎಂದರೇನು ವ್ಯಾಖ್ಯೆಯನ್ನು ತಿಳಿದುಕೊಂಡ್ವಿ ಅಲ್ವಾ? ಹಾಗಾದರೆ ಕೆಲಸಕ್ಕೆ ಸಂಬಂಧಿಸಿದ ಉದಾಹರಣೆಯನ್ನು ನೋಡೋಣ. ಮೊದಲನೆಯದು ಮೇಜನ್ನು ಎತ್ತುವುದು, ಗುಂಡನ್ನು ಹಾರಿಸುವುದು, ಪುಸ್ತಕ ಜೋಡಿಸುವುದು, ಚೆಂಡನ್ನು ಎತ್ತುವುದು. ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆ. ಭೂಮಿಯ ಮೇಲಿರುವ 15 ಕೆಜಿ ತೂಕದ ಹೊರೆಯೊಂದನ್ನು ಕೂಲಿ ಮೇಲೆತ್ತುತ್ತಾನೆ. ಅದನ್ನು ಭೂಮಿಯಿಂದ 1.5 ಮೀಟರ್ ಎತ್ತರದಲ್ಲಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆ ಹೊರೆಯ ಮೇಲೆ ಅವನಿಂದಾದ ಕೆಲಸವನ್ನು ಲೆಕ್ಕಿಸಿ. ಪರಿಹಾರ: ಹೊರೆಯ ರಾಶಿ m = 15 ಕೆಜಿ, ಚಲಿಸಿದ ದೂರ s = 1.5 ಮೀಟರ್, ನಡೆದ ಕೆಲಸ w = f(s) = mg(s). ಆದ್ದರಿಂದ 15 kg × 10 m/s × 1.5 ಮೀಟರ್, ಆದ್ದರಿಂದ 225 kg m/s·m. ಬರಬ್ಬರ್ 225 nm, ಬರಬ್ಬರ್ 225 ಜೂಲ್. ನ್ಯಾನೋಮೀಟರ್ ಅನ್ನು ಜೂಲ್ಗೆ ಕನ್ವರ್ಟ್ ಮಾಡಲಾಗಿದೆ. ಆದ್ದರಿಂದ ನಡೆದ ಕೆಲಸವು 225 ಜೂಲ್ ಆಗಿದೆ. ಶಕ್ತಿಯ ಪರಿಕಲ್ಪನೆ. ಶಕ್ತಿ ಅಂದರೇನು? ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನ ಶಕ್ತಿ ಅಂತ ಕರೀತಾರೆ. ಈಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಮಗೆ ಮೊದಲನೆಯದಾಗಿ ಶಕ್ತಿ ಅವಶ್ಯಕತೆ ಇದೆ ಅಲ್ವಾ? ಹಾಗಾದರೆ ಶಕ್ತಿಗೆ ಉದಾಹರಣೆಗಳು ಯಾವ್ಯಾವುದು? ಕಲ್ಲನ್ನು ಎತ್ತಲು ಶಕ್ತಿ ಬೇಕು, ಮೇಜನ್ನು ಎತ್ತಲು ಶಕ್ತಿ ಬೇಕು, ಮರವನ್ನು ಕಡಿಯಲು ಶಕ್ತಿ ಬೇಕು, ಇತರೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸಹ ನಮಗೆ ಶಕ್ತಿ ಬೇಕು ಅಲ್ವಾ? ಶಕ್ತಿಯ ವಿಧಗಳು. ಶಕ್ತಿಯು ಸಾಕಷ್ಟು ವಿಧಗಳನ್ನು ಹೊಂದಿದೆ. ಉದಾಹರಣೆಗೆ ಸ್ನಾಯು ಶಕ್ತಿ ಸೈಕಲ್ ತುಳಿಯಲು, ಉಷ್ಣಶಕ್ತಿ ಬೆಂಕಿ ಉರಿಯಲು, ವಿದ್ಯುತ್ ಶಕ್ತಿ ಬಲುಬುರಿಸಲು, ಚಲನಶಕ್ತಿ ವಾಹನ ಚಲಿಸಲು, ಯಾಂತ್ರಿಕ ಶಕ್ತಿ ಮೋಟಾರ್ ಉರಿಸುವುದು. ಶಕ್ತಿಯ ರೂಪಗಳು. ಶಕ್ತಿಯು ಹಲವಾರು ರೂಪಗಳನ್ನು ಹೊಂದಿದ್ದು ಅದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಉದಾಹರಣೆ, ಮೋಟರನ್ನು ಉರಿಸಿದಾಗ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗಿ ಬದಲಾವಣೆ ಹೊಂದುತ್ತದೆ. ಬೆಂಕಿಯನ್ನು ಉರಿಸಿದಾಗ ಉಷ್ಣ ಶಕ್ತಿಯಿಂದ ಬೆಳಕಿನ ಶಕ್ತಿಯಾಗಿ ಬದಲಾವಣೆ ಹೊಂದುತ್ತದೆ. ಚಲನಶಕ್ತಿಯ ಪರಿಕಲ್ಪನೆ. ಚಲನಶಕ್ತಿ ಎಂದರೇನು? ಕಾಯವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವಾಗ ತನ್ನ ಚಲನೆಯಿಂದ ಪಡೆದ ಶಕ್ತಿಯನ್ನ ಚಲನಶಕ್ತಿ ಎನ್ನುವರು. ಚಲನಶಕ್ತಿಗೆ ಉದಾಹರಣೆಗಳು ಯಾವ್ಯಾವುದು? ಚಲಿಸುತ್ತಿರುವ ವಾಹನ, ಹಾರುತ್ತಿರುವ ವಿಮಾನ, ಉರುಳುತ್ತಿರುವ ಕಲ್ಲು, ಚಲಿಸುವ ಗಾಳಿ, ಈಜಾಡುವ ಮೀನು. ಚಲನಶಕ್ತಿಯ ಸಮೀಕರಣ. ಚಲನಶಕ್ತಿಯ ಸಮೀಕರಣವನ್ನು ಬಿಡಿಸೋಣ ಆಯ್ತಾ? ಎಂ ಕಾಯದ ರಾಶಿ, ಎಫ್ ಸ್ಥಿರ ಬಲ, w = f(s). ವೇಗೋತ್ಕರ್ಷ ಎ, ಚಲಿಸಿದ ದೂರ ಎಸ್, ಆರಂಭಿಕ ವೇಗ ಯು, ಅಂತಿಮ ವೇಗ ವಿ. ಆರಂಭಿಕ ವೇಗ ಯು, ಅಂತಿಮ ವೇಗ ವಿ, ಸ್ಥಿರ ವೇಗೋತ್ಕರ್ಷ ಎದಿಂದ ಚಲಿಸುತ್ತಿರುವ ಕಾಯವು ಚಲಿಸಿದ ದೂರ ಎಸ್ ಗಳ ಸಂಬಂಧ. v² - u² = 2as. s = v² - u² / a. ಆದ್ದರಿಂದ f = ma. ಎಫ್ ನಿಂದ ನಡೆದ ಕೆಲಸ w = ma (v²-u²/2a). w = ½ m(v²-u²). u = 0. ಆದ್ದರಿಂದ w = ½ m(v²). ಆದ್ದರಿಂದ ಎಂ ರಾಶಿಯುಳ್ಳ ವಿ ಏಕರೂಪ ವೇಗದಿಂದ ಚಲಿಸುತ್ತಿರುವ ಕಾಯವು ಹೊಂದಿದ ಚಲನಶಕ್ತಿ ek = ½ m(v²). ಆದ್ದರಿಂದ ಚಲನಶಕ್ತಿ ಕೈನೆಟಿಕ್ ಎನರ್ಜಿ = ½ m(v².
ಚಲನ ಶಕ್ತಿಯ ಸಮೀಕರಣದ ಸಮಸ್ಯೆ. 1.5 kg ರಾಶಿಯ ಕಾಯವೊಂದು 4 m/s ಸ್ಥಿರ ವೇಗದಲ್ಲಿ ಚಲಿಸುತ್ತಿದೆ. ಕಾಯವು ಪಡೆದ ಚಲನ ಶಕ್ತಿ ಎಷ್ಟು? ಪರಿಹಾರ: ಕಾಯದ ರಾಶಿ m = 15 kg, ಕಾಯದ ವೇಗ v = 4 m/s, ಕೈನೆಟಿಕ್ ಎನರ್ಜಿ ಅಂದರೆ ಚಲನ ಶಕ್ತಿ = 1/2 mv² = 1/2 × 15 kg × 4 m/s × 4 m/s. ಇದನ್ನು ನಾವು ಗುಣಿಸಿದಾಗ 120 joule ಅಂತ ಬರುತ್ತೆ. ಆದ್ದರಿಂದ ಕಾಯದ ಚಲನ ಶಕ್ತಿ = 120 joule. ಪ್ರಚ್ಛನ್ನ ಶಕ್ತಿಯ ಪರಿಕಲ್ಪನೆ. ಪ್ರಚ್ಛನ್ನ ಶಕ್ತಿ ಎಂದರೇನು? ಕಾಯವು ತನ್ನ ಸ್ಥಾನದಿಂದಲೇ ಪಡೆದ ಶಕ್ತಿ. ಪ್ರಚ್ಛನ್ನ ಶಕ್ತಿಗೆ ಉದಾಹರಣೆಯನ್ನು ನೋಡೋಣ. ಎಳೆದ ರಬ್ಬರ್ ಬ್ಯಾಂಡ್, ಎಳೆದ ಸ್ಪ್ರಿಂಗ್, ಬಂದೂಕಿನಿಂದ ಗುಂಡನ್ನು ಹಾರಿಸುವುದು, ಎಳೆದು ಬಿಟ್ಟ ಬಾಣ. ಪ್ರಚ್ಛನ್ನ ಶಕ್ತಿಯ ಸಮೀಕರಣ. ಪರಿಹಾರ: ಎಂ ತೂಕವಿರುವ ಕಾಯವನ್ನು ತೆಗೆದುಕೊಂಡಾಗ ಭೂಮಿಯಿಂದ ಎಚ್ಚರಷ್ಟು ಎತ್ತರದಲ್ಲಿದೆ. ಇದನ್ನು ನಿರ್ವಹಿಸಲು ಬಲದ ಅಗತ್ಯವಿದೆ. ವಸ್ತುವನ್ನು ಮೇಲೆ ಎತ್ತಲು ಅಗತ್ಯವಿರುವ ಕನಿಷ್ಠ ಬಲವು ಕಾಯದ ತೂಕಕ್ಕೆ mg ಅಷ್ಟು ಸಮವಾಗಿರಲಿ. ಕಾಯದ ಮೇಲೆ ನಡೆದ ಕೆಲಸಕ್ಕೆ ಸಮನಾದ ಶಕ್ತಿ ಅದು ಪಡೆಯುತ್ತದೆ. ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಆ ಕಾಯದ ಮೇಲೆ ನಡೆದ ಕೆಲಸ w ಆಗಿರಲಿ. ಮಾಡಿದ ಕೆಲಸ w = ಬಲ ಗುಣಿಸು ಸ್ಥಾನಪಲ್ಲಟ = mg × h. ಕಾಯದ ಮೇಲೆ ಮಾಡಿದ ಕೆಲಸ mgh ಗೆ ಸಮವಿರುವುದರಿಂದ ep ಅಂದರೆ ಪ್ರಚ್ಛನ್ನ ಶಕ್ತಿ = mgh. ಪ್ರಚ್ಛನ್ನ ಶಕ್ತಿಯ ಸಮೀಕರಣಕ್ಕೆ ಸಂಬಂಧಿಸಿದ ಸಮಸ್ಯೆ. 10 kg ರಾಶಿಯ ಇರುವ ಒಂದು ಕಾಯವು ನೆಲದಿಂದ 6 m ಎತ್ತರದಲ್ಲಿದ್ದರೆ ಅದು ಪಡೆದುಕೊಳ್ಳುವ ಪ್ರಚ್ಛನ್ನ ಶಕ್ತಿ ಎಷ್ಟು? g = 9.8 m/s. ಕಾಯದ ರಾಶಿ m = 10 kg, ಸ್ಥಾನಪಲ್ಲಟ ಎತ್ತರ h = 6 m, ಗುರುತ್ವ ವೇಗೋತ್ಕರ್ಷ g = 9.8 m/s. ಪ್ರಚ್ಛನ್ನ ಶಕ್ತಿ = mgh, ಅಂದರೆ 10 kg × 9.8 m/s × 6 m. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 588 joule ಎಂದಾಗುತ್ತದೆ. ಆದ್ದರಿಂದ ಪ್ರಚ್ಛನ್ನ ಶಕ್ತಿ = 588 joule ಆಗಿರುತ್ತದೆ. ಶಕ್ತಿ ಸಂರಕ್ಷಣ ಅಥವಾ ಶಕ್ತಿ ಸ್ಥಿರತಾ ನಿಯಮ. ಶಕ್ತಿ ಸಂರಕ್ಷಣಾ ನಿಯಮ ಎಂದರೇನು? ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾಯಿಸಬಹುದು, ಆದರೆ ಶಕ್ತಿಯನ್ನು ಸೃಷ್ಟಿಸಲು ಮತ್ತು ನಾಶ ಮಾಡಲು ಸಾಧ್ಯವಿಲ್ಲ. ಇದನ್ನು ಶಕ್ತಿ ಸಂರಕ್ಷಣಾ ಸ್ಥಿರತಾ ನಿಯಮ ಎನ್ನುವರು. ಕೆಲಸ ಮಾಡುವ ದರಕ್ಕೆ ಸಂಬಂಧಿಸಿದ ಸಮಸ್ಯೆ. 400 N ತೂಕವಿರುವ ಎರಡು ಹುಡುಗಿಯರು 8 m ಎತ್ತರಕ್ಕೆ ಒಂದು ಹಗ್ಗದಿಂದ ಹತ್ತುವರು. ಒಬ್ಬ ಹುಡುಗಿ ಎ ಆಗಿರಲಿ, ಮತ್ತೊಬ್ಬಳು ಬಿ ಆಗಿರಲಿ. ಈ ಕಾರ್ಯವನ್ನು ಪೂರ್ಣಗೊಳಿಸಲು ಎ ಹುಡುಗಿಯು 20 s ತೆಗೆದುಕೊಂಡರೆ ಬಿ ಹುಡುಗಿಯು 50 s ತೆಗೆದುಕೊಳ್ಳುವಳು. ಹಾಗಾದರೆ ಪ್ರತಿ ಹುಡುಗಿಯ ಸಾಮರ್ಥ್ಯ ಎಷ್ಟು? ಮೊದಲು ನಾವು ಎ ಹುಡುಗಿಯ ಸಾಮರ್ಥ್ಯ. ಹುಡುಗಿಯ ತೂಕ mg = 400 N, ಸ್ಥಾನಪಲ್ಲಟ h = 8 m, ತೆಗೆದುಕೊಂಡ ಕಾಲ t = 20 s, ಸಾಮರ್ಥ್ಯ p = ಮಾಡಿದ ಕೆಲಸ ಭಾಗಿಸು ತೆಗೆದುಕೊಂಡ ಕಾಲ = mgh / t = 400 N × 8 m / 20 s. ಆದ್ದರಿಂದ 160 W ಎಂದಾಗುತ್ತದೆ. ಈಗ ಬಿ ಹುಡುಗಿಯ ಸಾಮರ್ಥ್ಯ. ಹುಡುಗಿಯ ತೂಕ mg = 400 N, ಸ್ಥಾನಪಲ್ಲಟ h = 8 m, ತೆಗೆದುಕೊಂಡ ಕಾಲ t = 50 s, ಸಾಮರ್ಥ್ಯ p = mgh / t = 400 N × 8 m / 50 s = 64 W ಎಂದಾಗುತ್ತದೆ. ಶಕ್ತಿಯ ಏಕಮಾನಕ್ಕೆ ಸಂಬಂಧಿಸಿದ ಸಮಸ್ಯೆ. 60 W ಇರುವ ಒಂದು ವಿದ್ಯುತ್ ಬಲ್ಬ್ ಅನ್ನು ದಿನಕ್ಕೆ 6 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. ಒಂದು ದಿನದಲ್ಲಿ ಆ ಬಲ್ಬ್ನಿಂದ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಯೂನಿಟ್ನಲ್ಲಿ ಕಂಡುಹಿಡಿಯಿರಿ. ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ 60 W = 0.06 kW, t = 6 h, ಅಂದರೆ ಕಾಲ = 6. ಶಕ್ತಿ = ಸಾಮರ್ಥ್ಯ ಗುಣಿಸು ತೆಗೆದುಕೊಂಡ ಕಾಲ. ಸಾಮರ್ಥ್ಯ ಅಂದರೆ 0.06 kW × 6 h = 0.36 kWh. ಯುನಿಟ್ನಲ್ಲಿ ಹೇಳಬೇಕಂದ್ರೆ 0.36 ಎಂದಾಗುತ್ತದೆ.
ಹಾಗಾದ್ರೆ ಇವತ್ತು ನಾವು 9ನೇ ವರ್ಗದ ಕೆಲಸ ಮತ್ತು ಶಕ್ತಿ ಎನ್ನುವ ಘಟಕದ ಕುರಿತು ಅಭ್ಯಾಸ ಮಾಡಿದ್ವಿ. ಈ ಘಟಕದಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ತಿಳ್ಕೊಂಡ್ವಿ ಅಂತ ನೋಡೋಣ. ಮೊದಲನೆಯದಾಗಿ ಕೆಲಸದ ಪರಿಕಲ್ಪನೆ, ಕೆಲಸದ ಉದಾಹರಣೆ, ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಶಕ್ತಿಯ ಪರಿಕಲ್ಪನೆ, ಶಕ್ತಿಯ ವಿಧಗಳು, ಶಕ್ತಿಯ ರೂಪಗಳು, ಚಲನಶಕ್ತಿಯ ಪರಿಕಲ್ಪನೆ, ಚಲನಶಕ್ತಿಯ ಉದಾಹರಣೆ, ಚಲನಶಕ್ತಿಯ ಸಮೀಕರಣ, ಚಲನಶಕ್ತಿ ಸಮೀಕರಣದ ಸಮಸ್ಯೆ ಹಾಗೂ ಪ್ರಚಲನ ಶಕ್ತಿಯ ಪರಿಕಲ್ಪನೆ, ಉದಾಹರಣೆ, ಸಮೀಕರಣ ಹಾಗೂ ಸಮಸ್ಯೆ, ಶಕ್ತಿ ಸಂರಕ್ಷಣಾ ಸ್ಥಿರತಾ ನಿಯಮದ ಪರಿಕಲ್ಪನೆ ಹಾಗೂ ಕೆಲಸ ಮಾಡುವುದಕ್ಕೆ ಸಂಬಂಧಿಸಿದ ಸಮಸ್ಯೆ, ಶಕ್ತಿಯ ಏಕಮಾನಕ್ಕೆ ಸಂಬಂಧಿಸಿದ ಸಮಸ್ಯೆಯ ಬಗ್ಗೆ ನೋಡಿದ್ವಿ ಅಲ್ವಾ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್.